ಉಪಚುನಾವಣಾ ಕಣ ದಿನ ಕಳೆದಂತೆ ರಂಗೇರ್ತಾ ಇದೆ. ಸಿಎಂ ಬೊಮ್ಮಾಯಿ ಅವರು ತಮ್ಮ ಅಭ್ಯರ್ಥಿ ಪರ ಭರ್ಜರಿ ಮತ ಪ್ರಚಾರ ಕೂಡ ನಡೆಸಿದ್ದಾರೆ. ಇನ್ನು ಹೋದಲ್ಲೆಲ್ಲ ಸಿಎಂ ಹೋದಲ್ಲೆಲ್ಲ ಉತ್ತಮ ರೆಸ್ಪಾನ್ಸ್ ಕೂಡ ವ್ಯಕ್ತವಾಗ್ತಾ ಇದೆ. ರಂಗೇರಿದ ಸಿಂದಗಿ ಉಪಕಣ, ಗೆಲುವಿಗಾಗಿ ಸಿಎಂ ಪಣ. ಸಚಿವರ ಪಡೆಯೊಂದಿಗೆ 12 ಗ್ರಾಮಗಳಲ್ಲಿ ಸಿಎಂ ಮತಬೇಟೆ. ಹಾನಗಲ್ ಸಿಂದಗಿ ಉಪಚುನಾವಣೆಗೆ 6 ದಿನ ಅಷ್ಟೇ ಬಾಕಿ ಇದೆ. ಸಿಎಂ ಆದ ಬಳಿಕ ನಡೀತಾ ಇರೋ ಮೊದಲ ಉಪಸಮರವನ್ನ ಬೊಮ್ಮಾಯಿ ಸವಾಲಾಗಿ ಸ್ವೀಕರಿಸಿದ್ದಾರೆ. ಗೆಲ್ಲಲೇಬೇಕು ಅಂತ ಕಾಲಿಗೆ ಚಕ್ರ ಕಟ್ಟಿಕೊಂಡು ಪ್ರಚಾರ ಮಾಡ್ತಿದ್ದಾರೆ. ಸಿಂದಗಿಯಲ್ಲಿ ಸಿಎಂ ಬೊಮ್ಮಾಯಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಭೂಸನೂರ ಪರ ಮತಯಾಚನೆ ಮಾಡಿದ್ರು. ಸಿಎಂ ಹೋದ ಕಡೆಯೆಲ್ಲ ಭರ್ಜರಿ ರೆಸ್ಪಾನ್ಸ್ ಕಂಡು ಬಂತು. ಸಿಂದಗಿಯ ಕನ್ನೊಳ್ಳಿ, ಕೊಕಟನೂರ, ಹಂದಿಗನೂರ, ಗುಬ್ಬೇವಾಡ, ಆಲಮೇಲ, ದೇವನಗಾಮ ಸೇರಿ 12 ಗ್ರಾಮಗಳಲ್ಲಿ ಸಿಎಂ ಪ್ರಚಾರ ನಡೆಸಿದ್ರು. ಕನ್ನೊಳ್ಳಿಯಲ್ಲಿ ಸಿಎಂಗೆ ಹೂಮಳೆಯ ಸ್ವಾಗತ ಸಿಕ್ತು. ಕೊಕಟೂರಿನಲ್ಲಿ ಸಿಎಂಗೆ ಕಂಬಳಿ ಹೊದಿಸಿ ಸ್ವಾಗತಿಸಲಾಯಿತು. ಸಿಂದಗಿ ಮತ್ತು ಹಾನಗಲ್ಲಿ ಎರಡು ಕಡೆ ವಿಜಯಶಾಲಿ ಆಗ್ತದೆ. ಹಾನಗಲ್ಲಿ ಫೋಟೋ ಶೂಟ್ ಬಂದಿದ್ದೇನೆ. 2023 ಕೂಡ ಸೂರ್ಯ ಪೂರ್ವದಲ್ಲಿ ಹುಟ್ಟುವುದು ಎಷ್ಟು ಸತ್ಯವೋ ರಮೇಶ್ ಕೃಷ್ಣ 25. ಮುಂದಿನ ಬಾರಿ ನಾವು ಬರುವಾಗ ನಮ್ಮ ಸಾಧನೆಯ ಒಂದಿಗೆ ನಿಮ್ಮ ಜೊತೆಗೆ ಬರ್ತೇವೆ. ಹಂದಿಗನೂರಿನಲ್ಲಿ ಬೃಹತ್ ಬೈಕ್ ರ್ಯಾಲಿ ಮೂಲಕ ಬಿಜೆಪಿ ಕಾರ್ಯಕರ್ತರು ಸಿಎಂ ಬೊಮ್ಮಾಯಿಗೆ ಸ್ವಾಗತ ನೀಡಿದರು. ಬೊಮ್ಮಾಯಿಗೆ ವಿ ಸೋಮಣ್ಣ, ಗೋವಿಂದ ಕಾರಜೋಳ, ಸಿಸಿ ಪಾಟೀಲ್ ಹಾಗೂ ಇತರೆ ಸಚಿವರು ಸಾಥ್ ನೀಡಿದರು. ಒಟ್ಟಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೋದಲ್ಲೆಲ್ಲ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಆದರೆ ಮತದಾರ ಯಾರ ಕೈ ಹಿಡಿತಾರೆ ಕಾದು ನೋಡಬೇಕು. ಶ್ರೀನಿವಾಸ್ ದಳವೆ, ಪ್ರವೀಣ್ ರೆಡ್ಡಿ ಜೊತೆ ಪುರುಷೋತ್ತಮ್, ಪಬ್ಲಿಕ್ ಟಿವಿ, ವಿಜಯಪುರ.